ಪ್ಯಾಕ್ ರೌಡಿ ಕುಳ್ಳಾ ರಿಜ್ವಾನ್ ಸಹಚರರು ಫುಲ್ ಆಕ್ಟಿವ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದ್ದಾರೆ ರಿಜ್ವಾನ್ ಶಿಷ್ಯರು ಥಿಯೇಟರ್ ಸಿನಿಮಾ ವಿಲನ್ ಗಳಂತೆ ರಿಜ್ವಾನ್ ಶಿಷ್ಯರ ಹವಾ ರೌಡಿ ಕುಳ್ಳಾ ರಿಜ್ವಾನ್ ಸಹಚರರು ಫುಲ್ ಆಕ್ಟಿವ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದ್ದಾರೆ ರಿಜ್ವಾನ್ ಶಿಷ್ಯರು ಥಿಯೇಟರ್ ಸಿನಿಮಾ ವಿಲನ್ ಗಳಂತೆ ರಿಜ್ವಾನ್ ಶಿಷ್ಯರು ಹವಾ ಕ್ರಿಯೇಟ್ ಮಾಡುತ್ತಿದ್ದಾರೆ ಮುಗ್ಧ ಜನರ ಜೀವದ ಜೊತೆ ಆಟವಾಡುತ್ತಾ ಇದ್ದಾರೆ ಈ ರೌಡಿ ಶೀಟರ್ಸ್ ಕ್ರೌರ್ಯ ಮೆರೆದಿದೆ ಸಂಚು ಮತ್ತು ವೀರು ಗ್ಯಾಂಗ್ ಹುಳಿಮಾವು ಠಾಣೆ ವ್ಯಾಪ್ತಿಯಲ್ಲಿ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಲ್ಲೆಯ ದೃಶ್ಯ ಸಿನಿಮಾ ಸ್ಟೈಲ್ ನಲ್ಲಿ ಸಹಚರರನ್ನ ಕರೆದೊಯ್ದು ಹಲ್ಲೆಯನ್ನ ನಡೆಸಿದ್ದಾರೆ ಹುಳಿಮಾವು ಪೆಟ್ರೋಲ್ ಬಂಕ್ ಬಳಿ ಯುವಕನ ಮೇಲೆ ಈತಿ ರಿಜ್ವಾನ್ ಸಹಚರರು ನಡೆಸಿರುವಂತಹ ಹಲ್ಲೆ ಇದು ಸದ್ಯ ಕ್ರಿಮಿನಲ್ ಗ್ಯಾಂಗ್ ಹೆಡೆಮುರಿ ಕಟ್ಟಿದ್ದಾರೆ ಸಿಸಿಬಿ ಅಧಿಕಾರಿಗಳು ಪೊಲೀಸರು ಸಂಚು ಹಾಗೆ ವೀರು ಗ್ಯಾಂಗ್ ಮಟ್ಟ ಹಾಕದೇ ಇದ್ರೆ ಕಷ್ಟ ಆಗುತ್ತೆ ಕುಳ್ಳಾ ರಿಜ್ವಾನ್ ಸೈಕಲ್ ರವಿ ಹೊಡೆದಾಟದಲ್ಲಿ ಈ ಕ್ರಿಮಿಗಳು ಹುಡುಕೊಂಡಿದ್ದಾರೆ ಸಂಚು ಮತ್ತು ವೀರು ಗ್ಯಾಂಗ್ ಮಟ್ಟ ಹಾಕದೇ ಇದ್ರೆ ಬೆಂಗಳೂರಿಗೆ ಭಾರಿ ಡೇಂಜರ್ ಈಗ ರೌಡಿ ಕುಳ್ಳಾ ರಿಜ್ವಾನ್ನ ಸಹಚರರು ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿರುವಂತದ್ದು ಥಿಯೇಟ್ ಸಿನಿಮಾ ಸ್ಟೈಲ್ ನಲ್ಲಿ ವಿಲನ್ ಗಳಂತೆ ಮುಗ್ಧ ಜನರ ಜೀವದ ಜೊತೆ ಇವರು ಆಟವಾಡ್ತಾ ಇದ್ದಾರೆ ಸಂಜು ಹಾಗೆ ವೀರು ಗ್ಯಾಂಗ್ ನ ಕ್ರೌರ್ಯ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಸಿದಂತಹ ಹಲ್ಲಿಯ ದೃಶ್ಯಾವಳಿಗಳು ಬಿಟಿವಿಗೆ ಲಭ್ಯವಾಗಿರುವಂತದ್ದು ಸಿನಿಮಾ ಸ್ಟೈಲ್ ನಲ್ಲಿ ಇವರ ಸಹಚರರು ಕರೆದುಕೊಂಡು ಬಂದು ಒಬ್ಬ ಯುವಕನನ್ನ ಹಲ್ಲೆ ನಡೆಸಿರುವಂತಹ ದೃಶ್ಯ ಇದು ಹುಳಿಮಾವಿನ ಪೆಟ್ರೋಲ್ ಬಂಕ್ ನಲ್ಲಿ ಯುವಕನ ಮೇಲೆ ಹಲ್ಲೆಯನ್ನ ನಡೆಸಿದ್ರು ನಂತರ ಈ ಕ್ರಿಮಿನಲ್ ಗ್ಯಾಂಗ್ ಸಿಸಿಬಿ ಪೊಲೀಸರಿಗೆ ಅರೆಸ್ಟ್ ಆಗಿ ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವಂತದ್ದು ಜಾಮೀನು ಸಿಕ್ಕಿದ್ರೆ ಮತ್ತೆ ಬೆಂಗಳೂರಿನಲ್ಲಿ ರಕ್ತಪಾತ ಹರಿಸೋಕೆ ರೆಡಿಯಾಗಿ ನಿಂತಿದೆ ಈ ಒಂದು ಗ್ಯಾಂಗ್ ನೋಡಿ ಇವರೆಲ್ಲರೂ ಕೂಡ ರೌಡಿ ಶೀಟರ್ಸ್ ಸೈಕಲ್ ರವಿ ಆಗಿರಬಹುದು ಈ ಕುಳ್ಳಾ ರಿಜ್ವಾನ್ ಆಗಿರಬಹುದು ಇವರ ಸಹಚರರು ಈಗ ಬೆಂಗಳೂರಿನಲ್ಲಿ ಒಂದು ಈ ರೀತಿ ರೌಡಿಸಂ ಮಾಡೋ ಮೂಲಕ ಹವವನ್ನು ಕ್ರಿಯೇಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಯುವಕನ ಮೇಲೆ ಯಾವ ರೀತಿ ತಳಿಸ್ತಾರೆ ಯಾವ ರೀತಿ ಹಲ್ಲೆಯನ್ನು ನಡೆಸ್ತಾರೆ ಅಂತಹ ಒಂದು ದೃಶ್ಯಾವಳಿಗಳು ಸಿಸಿಟಿವಿ ಫುಟೇಜ್ನಲ್ಲಿ ಸಿಕ್ಕಿರುವಂಥದ್ದು ಅದು ಕೂಡ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ಅಂದರೆ ಈ ರೀತಿ ರೌಡಿ ಶೀಟರ್ಸ್ಗಳನ್ನು ಕಂಟ್ರೋಲ್ ಮಾಡದೇ ಇದ್ದರೆ ಬೆಂಗಳೂರು ಪೊಲೀಸರು ಮುಂದೆ ಬೆಂಗಳೂರಿಗೆ ಒಂದು ರೀತಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗತ್ತೆ ಅಂತ ಅನಿಸುತ್ತೆ ಏಕೆಂದರೆ ಇಷ್ಟು ದಿನ ಯಾರೂ ಕೂಡ ಬಾಲ ಬಿಚ್ಚಿರಲಿಲ್ಲ ಆ ರೀತಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಿತ್ತು ಆ ರೀತಿಯ ಒಂದು ಭಯವನ್ನು ಇಟ್ಟಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಎಲ್ಲ ಏನು ರೌಡಿ ಶೀಟರ್ಸ್ಗಳಿದ್ದಾರೆ ಅವರ ಸಹಚರರಾಗಿರ್ಬೋದು ಮತ್ತೆ ಈ ಸಂಜು ವೀರು ಗ್ಯಾಂಗ್ ಆಗಿರಬಹುದು ಇಂಥವರು ಈಗ ಮತ್ತೆ ತಮ್ಮ ಕೈಯಾಲೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಈ ರೀತಿ ರೌಡಿಸಂ ಮಾಡೋದು ಸಿಕ್ಕ ಸಿಕ್ಕವರನ್ನ ಹೆದರಿಸೋದು ಮತ್ತೆ ಹಲ್ಲೆಯನ್ನ ನಡೆಸೋದು ಅಂದರೆ ಯಾವುದೇ ರೀತಿ ಭಯ ಇಲ್ಲದೆ ನಡ್ಕೊಳ್ತಾ ಇರುವಂತಹ ರೀತಿಗಳು ಹೀಗಾಗಿ ಪೊಲೀಸರು ಇವರನ್ನ ಆದಷ್ಟು ಬೇಗ ಹೆಡೆಮುರಿ ಕಟ್ಟಬೇಕು ಈಗಾಗಲೇ ಕೆಲವೊಂದಿಷ್ಟು ಜನರನ್ನ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಕೆಲವರು ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಆದರೆ ಇನ್ನೂ ಕೆಲವರು ಇಂಥವರ ಸಹಚರರಿರ್ತಾರೆ ಇಂಥವರ ಶಿಷ್ಯಂದಿರು ಅಂತ ಹೇಳಿ ಇರ್ತಾರಲ್ಲ ಅಂಥವರೆಲ್ಲ ಆಡ್ತಾ ಇರುವಂತಹ ಆಟಗಳು ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಹೀಗಾಗಿ ಪೊಲೀಸರು ಇಂತಹ ಎಲ್ಲರನ್ನ ಅಂದರೆ ಯಾರೆಲ್ಲ ಈ ರೀತಿ ರೌಡಿಸಂ ಮಾಡ್ತಾರೆ ಅಂಥವರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಸಿಸಿಟಿವಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಆ ಯುವಕನ ಮೇಲೆ ಯಾವ ರೀತಿ ಹಲ್ಲೆಯನ್ನು ನಡೆಸ್ತಾರೆ ನೋಡಿ ಅದು ಪೆಟ್ರೋಲ್ ಬಂಕ್ನಲ್ಲಿ ನಡೆಸಿರುವಂತಹ ಹಲ್ಲೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರುವಂಥದ್ದು ಅಂದರೆ ಯಾವಾಗಲೂ ಕೂಡ ಜನ ಓಡಾಡುವಂತಹ ಸ್ಥಳ ಪೆಟ್ರೋಲ್ ಬಂಕ್ ಅಂದರೆ ಆಗಾಗ ಜನ ಓಡಾಡ್ತಾನೆ ಇರ್ತಾರೆ ಅಂತಹ ಪ್ಲೇಸ್ನಲ್ಲೂ ಕೂಡ ಇವರು ಈ ರೀತಿ ರೌಡಿಸಂ ಮಾಡ್ತಾರೆ ಅಂತಂದರೆ ನೋಡಿ ಯಾವ ರೀತಿ ಆತನ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ ಅಂತೇಳಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ಕೈಯಲ್ಲಿ ಬೇಕಾಬಿಟ್ಟಿಯಾಗಿ ತಳಿಸಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದು ಐದಾರು ಜನ ಇದ್ದಾರೆ ಯಾವ ರೀತಿ ನೋಡಿ ಅಲ್ಲಿ ಜನ ಇದ್ದಾರೆ ನೋಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಅಲ್ಲಿ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳಿದ್ದಾರೆ ಯಾರ ಭಯವೂ ಇಲ್ಲ ಯಾರು ನೋಡಿದ್ರೆ ಏನು ಯಾರು ಬಿಟ್ಟರೆ ಏನು ಅನ್ನುವಂಥ ರೀತಿಯಲ್ಲಿ ಇವರ ವರ್ತನೆಗಳು ಹೀಗಾಗಿ ಇದು ಸಂಜು ವೀರು ಗ್ಯಾಂಗ್ ನಡೆಸಿರುವಂಥ ಕೃತ್ಯ ಅಂತ ಹೇಳಲಾಗ್ತಾ ಇದೆ ಅಂದರೆ ಅವರ ಸಹಚರರು ಈ ಶಿಷ್ಯಂದಿರು ಅಂತ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಅಂತ ಅವ್ರು ಮಾಡಿರುವಂಥದ್ದು ಇದು ನೋಡಿ ಯಾವ ರೀತಿ ಯುವಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಹೀಗಾಗಿ ಪೊಲೀಸರು ಆದಷ್ಟು ಬೇಗ ಇಂಥವರನ್ನು ಹೆಡೆಮುರಿ ಕಟ್ಟಬೇಕಾಗಿದೆ